ಸಜೀವವಾಗಿ ಬಂದ ನಿದ್ದೆ ಮಂಪರು, ರಸ್ತೆ ಬದಿ ಕಾರು ಉರುಳಿ ಭೀಕರ ಅಪಘಾತ, ಸ್ಥಳದಲ್ಲೇ ಮೂವರ ದುರ್ಮರಣ. ಅಜ್ಞಾತವಾಸಕ್ಕೆ ದೂಡಿದ್ದ ವಿಧಾನಸಭೆ ಚುನಾವಣೆ ಸೋಲು, ಎದುರಾಗಿದ್ದ ನಿಂದನೆ ಅಪಮಾನಗಳು, ಸಂಸತ್ ಮೆಟ್ಟಿಲೇರಿ ಕಹಿ ಮರೆತ ಡಾಕ್ಟರ್ ಕೆ ಸುಧಾಕರ್. ಅವ್ಯವಸ್ಥೆಗಳ ತಾಣವಾದ ಭಾವೈಕ್ಯ ಕೇಂದ್ರ ಮುರಗಮಲ್ಲಾದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ವಕ್ ಮಂಡಳಿ ವಿರುದ್ಧ ಆಕ್ರೋಶ. ಕುತೂಹಲ ಮೂಡಿಸಿದ್ದ ಲೋಕಸಮರ, ಡಾಕ್ಟರ್ ಕೆ ಸುಧಾಕರ್ ಗೆಲುವಿನ ಸೂಚನೆ ಕೊಟ್ಟಿದ್ದ ಶ್ರೀ ಕಾಳಿಕಾಂಬಾದೇವಿ, ಬಿಜೆಪಿ ಮುಖಂಡರಿಂದ ವಿಶೇಷ ಪೂಜೆ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮ. ನಿದ್ದೆ ಮಂಪರಿನಿಂದ ಕಾರು ಚಾಲನೆ ಮಾಡಿ ಹಾಸನದಲ್ಲಿ ಆಗಿದ್ದ ಘೋರ ಅಪಘಾತ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ನಡೆದು ಮೂವರು ದಾರುಣ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ವೀಕ್ಷಕರೇ, ನಿದ್ದೆ ಮಂಪರಿನಿಂದ ಕಾರು ಚಾಲನೆ ಮಾಡಿ ನಡೆದ ಭೀಕರ ಅಪಘಾತದಲ್ಲಿ ಹಾಸನದಲ್ಲಿ 6 ಮಂದಿ ದಾರುಣ ಸಾವನ್ನಪ್ಪಿದ್ರು. ಆ ಘಟನೆ ಸಾರ್ವಜನಿಕರನ್ನ ಹಾಗೂ ರಾತ್ರಿ ವೇಳೆ ಪ್ರಯಾಣಿಸಿ ಪ್ರವಾಸಕ್ಕೆ ತೆರಳುವವರನ್ನ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಅಲ್ಲದೆ ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಗಂಟೆಯಾಗಿತ್ತು. ಆದರೆ ಅದೇ ಘಟನೆಯನ್ನ ನೆನಪಿಸುವಂತೆ ಚಾಲಕನ ನಿದ್ದೆ ಮಂಪರಿನ ಚಾಲನೆಯಿಂದ ಕಾರೊಂದು ಭೀಕರ ಅಪಘಾತವಾಗಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂದಹಾಗೆ ಗೌರಿಬಿದನೂರು ಗ್ರಾಮಾಂತರ ಪ್ರದೇಶದ ನಗರಕೆರೆ ಬಳಿಯ ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಗ್ಗು ಪ್ರದೇಶಕ್ಕೆ ನುಗ್ಗಿದೆ. ಇದರ ಪರಿಣಾಮ ಕಾರಿನಲ್ಲಿದ್ದ 4 ಮಂದಿಯಲ್ಲಿ 3 ಸಾವನ್ನಪ್ಪಿದ್ದು ಓರ್ವನ ಸ್ಥಿತಿ ಗಂಭೀರವಾಗಿದೆ. ಶುಕ್ರವಾರ ಮುಂಜಾನೆ ಬೆಳಕಿಗೆ ಬಂದಿರುವ ಅಪಘಾತದಲ್ಲಿ ವಾಟದ ಹೊಸಹಳ್ಳಿ ಬೆಸ್ಕಾಂ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಸ್ಕಾಂ ಲೈನ್ಮ್ಯಾನ್ಗಳು ಕಳೆದ ರಾತ್ರಿ ಗೌರಿಬಿದನೂರು ತಾಲೂಕು ನಗರಕೆರೆ ವಾಟದ ಹೊಸಹಳ್ಳಿ ರಸ್ತೆಯಲ್ಲಿ KA40N5668 ಬ್ರಿಜಾ ಕಾರಿನಲ್ಲಿ ಬರುವಾಗ ಕಾರು ಆಯತಪ್ಪಿ ರಸ್ತೆಯ ಪಕ್ಕದ ಹಳ್ಳಕ್ಕೆ ಉರುಳಿಬಿದ್ದಿದೆ. ಸ್ಥಳದಲ್ಲಿಯೇ ಶ್ರೀಧರ್, ವೇಣುಗೋಪಾಲ್, ಮಂಜುನಾಥ ಸಾವನ್ನಪ್ಪಿದ್ದು ಶಿವಕುಮಾರ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ. ಹೆಚ್ಚಿನ ಚಿಕಿತ್ಸೆಗೆ ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿದೆ. ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ನಗರಗೆರೆ ಬಳಿ ತಿರುವು ಇರುವುದರಿಂದ ಮುಂಜಾನೆ ಸಮಯದಲ್ಲಿ ಚಾಲಕ ನಿದ್ದೆಗೆ ಜಾರಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿರಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಘಟನೆಯಲ್ಲಿ ಕಾರು ಚಾಲಕ ತಿರುವು ಕೆಳಕಿನ ಹಳ್ಳದಲ್ಲಿ ಇರುವ ಮರದ ಮೇಲೆ ನೇತಾಡುತ್ತಿದ್ದು ಎಲ್ಲರ ಕಣ್ಣಂಚಲ್ಲಿ ನೀರು ಬರುವಂತೆ ಮಾಡಿದೆ. ನಮಸ್ಕಾರ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ತಾಲೂಕಿನ ನಗರಗೆರೆ ಕಡೆಯಿಂದ ವಾಟದ ಹೊಸಹಳ್ಳಿ ಕಡೆ ಬರತಕ್ಕಂಥ ಒಂದು ಬ್ರೆಜಾ ಕಾರು ಇಲ್ಲಿ ಆಕ್ಸಿಡೆಂಟ್ ಆಗಿ 3 ಜನ ಮೃತರಾಗಿರ್ತಾರೆ. ಸೊ ಸ್ಪಾಟ್ಗೆ ವಿಸಿಟ್ ಮಾಡಿ ಕೇಸ್ ತೊಗೊತಾ ಇದ್ದೀವಿ. ಸರ್, ಯಾವ ರೀತಿ ಆಗಿರ್ಬೋದು ಅಂತ? ಇದು ಕರ್ವ್ ಇದೆ, ಸ್ಪೀಡಾಗಿ ಬಂದು ಆಗಿದೆ. ಚೆಕ್ ಮಾಡಿಸ್ತೀವಿ ಅದನ್ನು. ಸರ್, ಇಲ್ಲಿ ಹೆಚ್ಚುವರಿಯಾಗಿ ಹಂಸ ಏನಾದರೂ ಹಾಕೋದಕ್ಕೆ ಏನಾದರೂ ಇದು ಮಾಡ್ತಾರೆ? ಇಲ್ಲಿ ಹಂಸು ಮತ್ತು ಸೈನೇಜಸ್ ಅವಶ್ಯಕತೆ ಇದೆ, ಅದನ್ನು ನಾವು ಮಾಡಿಸ್ತೀವಿ.
ನಗರದ ಆಸ್ಪತ್ರೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭೇಟಿ ನೀಡಿ ಘಟನೆಯಲ್ಲಿ ಮೃತಪಟ್ಟ ಬೆಸ್ಕಾಂನ ಸಿಬ್ಬಂದಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಲ್ಪಿಸಲು ಶ್ರಮಿಸುವ ಭರವಸೆ ನೀಡಿದ್ದಾರೆ. ನಗರಗಿರಿ ಹೋಬಳಿ ವಾರ್ಡ್ ಸೋಸಳ್ಳಿ ಹತ್ತಿರದ ರಸ್ತೆಯಲ್ಲಿ ಕೆಬಿ ಬೆಸ್ಕಾಂ ಡಿಪಾರ್ಟ್ಮೆಂಟ್ ಏನಿದೆ, ಬೆಸ್ಕಾಂ ಮತ್ತು ಕೆಪಿಟಿಸಿ ಸಿಬ್ಬಂದಿಗಳು ತಮ್ಮ ಕಾರ್ಯದಲ್ಲಿ ಅಲ್ಲಿ ಏನು ಅಡೆತಡೆ ಆಗಿತ್ತು, ಮಳೆಯ ಕಾರಣದಿಂದ ವಿದ್ಯುತ್ ಅಡೆತಡೆ ಆದಂಥ ಸಂದರ್ಭದಲ್ಲಿ ಅವರು ಕಾರ್ಯನಿರ್ವಹಿಸಿ ಬರ್ತಕ್ಕಂಥ ಸಮಯದಲ್ಲಿ ಕಾರ್ ಆಕ್ಸಿಡೆಂಟಾಗಿ 3 ಜನ ಮರಣವನ್ನಪ್ಪಿದ್ದಾರೆ. ಇವತ್ತಿನ ಸಹ ಪೋಸ್ಟ್ಮಾರ್ಟಮ್ ಮಾಡಿ ಅವರೆಲ್ಲರೂ ಕೂಡ ಸ್ವ ಗ್ರಾಮಕ್ಕೆ ಕಳಿಸಿಕೊಡಲಾಯಿತು. ಈ ಒಂದು ದುರ್ಘಟನೆ ನಡೆಯಬಾರದಾಗಿತ್ತು, ಅಚಾತುರ್ವಾಗಿ ನಡೆದಿದೆ. ಅದಕ್ಕೋಸ್ಕರ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳ್ತೀನಿ ಮತ್ತು ಇದರಲ್ಲಿ ಯಾರು ಸಾವನ್ನಪ್ಪಿದರೆ ಅವ್ರಿಗೇನು ಸರ್ಕಾರದಿಂದ ಬರುವ ಸಹಾಯ ಸಹಕಾರವನ್ನು ಸರ್ಕಾರ ನೀಡಲಿ ಅಂತಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ್ದಾರೆ. ಈ ಘಟನೆಗೆ ರಸ್ತೆ ಅಭಿವೃದ್ಧಿಯಲ್ಲಿನ ಲೋಪವೇ ಕಾರಣವಾಗಿದೆ. ರಸ್ತೆ ತಿರುವು ಜಾಸ್ತಿ ಇದ್ದು ಯಾವುದೇ ಅಪಘಾತ ಮುನ್ಸೂಚನೆ ಫಲಕಗಳಿಲ್ಲ, ತಡೆಗೋಡೆಗಳಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಅವರು ಕ್ಯಾರೆ ಅನ್ನುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಗುರುವಾರ ತಡರಾತ್ರಿ 11:00 KPTCL ಮತ್ತು KB ಕೆಲಸಗಾರಾಗಿರ್ತಕ್ಕಂಥ ಮಂಜು ಮತ್ತು ಶ್ರೀಧರ್ ಮತ್ತು ಶಿವಕುಮಾರ್ ಮತ್ತು ವೇಣುಗೋಪಾಲ್ ಅನ್ನೋರು ಇಲ್ಲಿ ನಿನ್ನೆ ಸಂಜೆ ಎಲ್ಸಿ ತಗೊಂಡು ಮತ್ತು ಸಂಜೆ 5:30 ಬಂದು ಎಲ್ಸಿ ಕ್ಲಿಯರ್ ಮಾಡಿಕೊಂಡು ಮತ್ತೆ ಈ ನಗರಗೆರೆ ಕಡೆ ಹೋಗಿ ತಡರಾತ್ರಿ 11:00 ಬರುವಾಗ ಇಲ್ಲಿ ಒಂದು ಬಹುತಾಜ್ಯ ಘಟಕದ ಮುಂದೆ ತಿರುವಿನಲ್ಲಿ ಜೋರಾಗಿ ಬಂದುಬಿಟ್ಟು ಅಪಘಾತ ಆಗಿ 3 ಜನ ಸ್ಥಳದಲ್ಲೇ ತೀರ್ಕೊಂಡು ಒಬ್ಬ ಮಾತ್ರ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ, ಅವನು ಕೂಡ ಸ್ವಲ್ಪ ಸೀರಿಯಸ್ ಇದೆ. ಕಾರಣ ಏನಪ್ಪ ಅಂದರೆ ಕಳೆದ ಒಂದು 3-4 ವರ್ಷಗಳಿಂದ ಈ ರಸ್ತೆ ಏನು ಅಭಿವೃದ್ಧಿ ಆಗಿದೆಯೋ, ಅಭಿವೃದ್ಧಿ ಆದಾಗಿಂದಲೂ ಕೂಡ ಈ ರಸ್ತೆಯಲ್ಲಿ ಅಪಘಾತಗಳು 2-3 ಆಗ್ತಾನೆ ಇವೆ. ನಾವು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಅದು ಯಾರೂ ಕಿವಿಗೆ ಹಾಕೊತಾ ಇಲ್ಲ. ನಾವು ಮೊದಲೇ ಹೇಳಿದೆ ಇಲ್ಲಿ ಅಪಘಾತ ಆಗ್ತಕ್ಕಂಥ ಮುನ್ಸೂಚನಾ ಫಲಕಗಳಾಕಿ ಅಂತ ಹೇಳ್ತಾ ಇದ್ದೀವಿ, ಮತ್ತು ಈ ರಸ್ತೆಯಲ್ಲಿ ಪಂಪುಗಳಾಗಬೇಕು ಅಂತ ಹೇಳಿದ್ದೀವಿ, ಮತ್ತು ತಡೆಗೋಡೆ ನಿರೀಕ್ಷೆ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವುದಕ್ಕೂ ಇವತ್ತು ಅವರು ಒಂದು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಏನು ಇವತ್ತು ಸಾಹೇಬರು ಬಂದಿದ್ದಾರೆ, ಸಾಹೇಬರು ಕೂಡ ಹೇಳಿದ್ವಿ ಇವತ್ತು DSP ಸಾಹೇಬರು, ಅಡಿಷನಲ್ SP ಸಾಹೇಬರು ಬಂದಿದ್ದಾರೆ, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ, ಅವರು ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತಿಗೆ ನಾವು ಇವತ್ತಿಗೆ ತಡೆ ಮಾಡಬೇಕು ಇದನ್ನು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಅಪಘಾತಗಳಾಗ್ತವೆ. ಯಾಕಂತೇಳಿದ್ರೆ ಇಲ್ಲೊಂದು ಗುಡ್ಡ ಇದೆ, ಇಲ್ಲೊಂದು ತಿರುವಿದೆ, ಮತ್ತು ಈಗ ಮಳೆಗಾಲ ಬೇರೆ ಶುರುವಾಗಿದೆ, ಹನಿ ಬರ್ತಾ ಇರುತ್ತೆ. ಗಾಡಿ ಈ ಕಡೆಯಿಂದ ಹೋಗ್ತಕ್ಕಂಥ ಗಾಡಿಗೆ ಮತ್ತು ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗೆ ಯಾರು ಎರಡೂ ಕಾಣಿಸಲ್ಲ, ಸಡನ್ನಾಗಿ ಆ ತಿರುವಿನಲ್ಲೇ ಗೊತ್ತಾಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಇವತ್ತೆ ನಾವೇನು ಇವತ್ತು ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀವಿ, ಇದನ್ನು ಈಗ ನಾವು ಕೊಟ್ಟಂಥ ಮಾಹಿತಿಯಲ್ಲಿ ಇವತ್ತು ಸದ್ಯ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್, DYSP ಶಿವಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ PSI ರಮೇಶ್ ಗುಗ್ಗರಿ ಹಾಗೂ ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮೃತ ದೇಹಗಳನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಒಟ್ಟಿನಲ್ಲಿ ಚಾಲಕನ ಜಾಗರೂಕತೆ ಚಾಲನೆಯಿಂದ 3 ಪ್ರಾಣ ಪಕ್ಷಿಗಳು ಹಾರಿಹೋಗಿದೆ. ಇನ್ನಾದರೂ ಕಾರು ಚಾಲನೆ ವೇಳೆ ಚಾಲಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಿದ್ದೆ ಮಂಪರಿನಿಂದ ಅತಿ ವೇಗದ ಚಾಲನೆ ಮೃತ್ಯುವಿಗೆ ಆಹ್ವಾನಿಸಿದಂತೆ. ಇದು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಎಚ್ಚರಿಕೆ ಗಂಟೆಯಾಗಲಿ ಎಂಬುದೇ ನಮ್ಮ ಆಶಯ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಕಳೆದ ಬಾರಿ ವಿಧಾನಸಭೆಯ ಸೋಲು DK ಸುಧಾಕರ್ರನ್ನು ಅಜ್ಞಾತವಾಸಕ್ಕೆ ದೂಡಿತ್ತು. ಇದೀಗ ಹಲವಾರು ನಿಂದನೆ ಅಪಮಾನಗಳೆಲ್ಲವನ್ನೂ ಮೆಟ್ಟಿ ನಿಂತು ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ವೀಕ್ಷಕರೇ, ರಾಜಕೀಯ ಅನ್ನೋದು ಆವು ಏಣಿ ಆಟ ಇದ್ದಂತೆ.
ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಆದರೆ ಗೆದ್ದಾಗ ಇರೋ ಆತ್ಮಸ್ಥೈರ್ಯ ಸೋತಾಗ ಪಾತಾಳಕ್ಕೆ ಕುಸಿದು ಬಿಡುತ್ತದೆ. ಆಗ ಆಗುವ ಅವಮಾನಗಳು, ಅಸಮಾಧಾನ, ಆರೋಪಗಳು ಬೆಷ್ಟದಷ್ಟಿದ್ದರೂ ಅದನ್ನ ಮೆಟ್ಟಿ ನಿಲ್ಲಬೇಕಂದ್ರೆ ಸಾಕಷ್ಟು ತಾಳ್ಮೆ ಇರಬೇಕು. ಅದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಜೀವಂತ ಸಾಕ್ಷಿಯಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಂಡಿದ್ದ ಸೋಲು ರಾಜಕೀಯ ಜೀವನದಲ್ಲಿ ದೊಡ್ಡ ಪಾಠವನ್ನೇ ಕಲಿಸಿದೆ ಅನ್ನಬಹುದು. ಗೆದ್ದಾಗ ಜೈ ಜೈ ಅನ್ನೋ ಮಂದಿ ಸೋತಾಗ ಕಣ್ಮರೆಯಾಗ್ತಾರೆ. ಅಂದು ಸುಧಾಕರ್ ಅವರು ಸೋತಾಗ ಕಟ್ಟಿಕೊಂಡಿದ್ದ ಕೋಟೆ ಬಿರುಕು ಮೂಡುತ್ತದ ಅನ್ನೋ ಹಾಗೆ ಭಾಸವಾಗಿತ್ತು. ಸೋತ ದುಃಖದಲ್ಲಿ ಸುಮಾರು 1 ವರ್ಷದ ಕಾಲ ಅಜ್ಞಾತ ವಾಸವನ್ನ ಅನುಭವಿಸಿದ್ದರು. ಸೋತಾಕ್ಷಣ ವಿರೋಧ ಪಕ್ಷದಲ್ಲಿ ಕಂಡವರೆಲ್ಲ ಮುನುಚು ಮಾತುಗಳಿಂದ ಅವಮಾನ ಮಾಡಿದ್ದರು. ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನ ಹೊರಿಸಿದ್ದರು. ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದರು. ಎಲ್ಲದಕ್ಕೂ ಸಮಾಧಾನವಾಗಿ ತಾಳ್ಮೆ ಪ್ರದರ್ಶಿಸಿದ ಸುಧಾಕರ್ ಅವರಿಗೆ ತಾವು ಮಾಡಿದ ತಪ್ಪುಗಳನ್ನ ತಿದ್ದಿಕೊಳ್ಳಲು ಇದೊಂದು ಸುವರ್ಣ ಸಮಯವಾಗಿತ್ತು. ಅದರಂತೆ ಲೋಕಸಭೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾದರು. ಹರ ಸಾಹಸ ಪಟ್ಟು ಟಿಕೆಟ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆದಿದ್ದರು. ಆದರೆ ಅವರ ಎದುರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ರಾಜ್ಯದೆಲ್ಲೆಡೆ ಕಮಾಲ್ ಮಾಡಿರುವುದು ಕಬ್ಬಿಣದ ಕಡಲೆಯಾಗಿತ್ತು. ಇದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ಸರ್ಕಾರದ ಗ್ಯಾರಂಟಿ ಸವಾಲನ್ನ ಮುಂದಿಟ್ಟಿತು. ಸವಾಲನ್ನ ಸ್ವೀಕರಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದು ಜೆಡಿಎಸ್ನ ಎಚ್ಡಿಕೆ ಹಾಗೂ ಸ್ಥಳೀಯ ಮುಖಂಡರು. ಲೋಕಸಭಾ ಕ್ಷೇತ್ರ ಗೆಲ್ಲೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಆರ್ಭಟ ಜೋರಾಗಿದ್ದರೂ ಸಹ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಆಗಿರುವ ಅಭಿವೃದ್ಧಿ ಕಾರ್ಯಗಳನ್ನ ಮನಗಂಡ ಮತದಾರರು ಡಾಕ್ಟರ್ ಕೆ ಸುಧಾಕರ್ ಇಂದು ಭರ್ಜರಿ ಬಹುಮತಗಳಿಂದ ಜಯಬೇರಿ ಗಳಿಸಿದ್ದಾರೆ. ಅನೇಕರು ಕಳೆದ 1 ವರ್ಷದಲ್ಲಿ ಬಹಳ ಅಹಂಕಾರದ ಮಾತುಗಳನ್ನಾಡಿದ್ದಾರೆ, ಬಹಳ ಅಪಮಾನ ಮಾಡುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಲ್ಲವೂ ಸಹಿಸ್ಕೊಂಡಿದ್ದೇವೆ. ಅದು ಜನರಿಗೋಸ್ಕರ, ನಮಗ್ಯಾವುದು ಸ್ವಾರ್ಥ ಇಲ್ಲ. ನಾವು ಇವತ್ತು ಜನಸೇವೆಯಲ್ಲಿ ಬಂದಿರುವಂಥದ್ದು ಜನರ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಹೊರತು ಯಾವುದೇ ನನಗೆ ಈ ವೈಯಕ್ತಿಕವಾಗಿರ್ತಕ್ಕಂಥ ಇದನ್ನು ಆಡಂಬರ ಅಂತ ತಿಳ್ಕೊಂಡಿಲ್ಲ. ಈ ಸ್ಥಾನಮಾನ ಜನರ ಭಿಕ್ಷೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲಿವರೆಗೂ ಅವರ ವಿಶ್ವಾಸ, ಅವರ ಪ್ರೀತಿ ನನ್ನ ಮೇಲಿರುತ್ತೆ ಅಲ್ಲಿವರೆಗೂ ಕೂಡ ನಾವು ಸಾಮಾಜಿಕ ಬದುಕಿನಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಏನು ನನ್ನ ಮೇಲೆ ಭರವಸೆ ಇಟ್ಟು ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರ ಮಾಡ್ತೀನಿ ಅನ್ನುವಂಥ ಪೂರ್ಣ ವಿಶ್ವಾಸ ಇಟ್ಟು ನನಗೆ ಇಷ್ಟು ದೊಡ್ಡ ಮತಗಳು, ಯಾರ ನಿರೀಕ್ಷೆ ಬಹುಶಃ ಮಾಧ್ಯಮಗಳು ನಿರೀಕ್ಷೆ ಮಾಡಿರಲಿಲ್ಲ, ಕೆಲವು ನಮ್ಮ ಲೀಡರ್ಗಳು ಕೂಡ ಗೆಲ್ತೇವೆ ಆದರೆ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಮಾತ್ರ 10% ಮಾರ್ಜಿನ್ನಲ್ಲಿ ನಾವು ಗೆಲ್ತೀವಿ ಅಂತ ನಾನು ನನ್ನ ಸಹಚರರ ಹತ್ರ, ನನ್ನ ಸೇವಾ ಅಭಿಲಾಷಿಗಳ ಕೆಲವರ ಜೊತೆ ನಾನು ಹಂಚ್ಕೊಂಡಿದ್ದೆ. ಅದಕ್ಕೆ ಪೂರ್ವಕವಾಗಿ ಬಂದಿದೆ, ಇನ್ನೂ 1% ಹೆಚ್ಚಿಗೆ ಬಂದಿದೆ. ರಕ್ಷಾ ರಾಮಯ್ಯನವರ ಪರ ಸಿಎಂ, ಡಿಸಿಎಂ ಹಾಗೂ ಉಸ್ತುವಾರಿ ಸಚಿವರುಗಳ ಸಮೇತ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನೇರ ವಾಗ್ದಾಳಿಗಿಳಿದಿದ್ದರು. ಅದನ್ನೆಲ್ಲ ಮೆಟ್ಟಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದು ಅವರು ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಮೊದಲ ಅದೃಷ್ಟ ಪರೀಕ್ಷೆಯಲ್ಲಿಯೇ ಗೆದ್ದಿರುವುದು ಕ್ಷೇತ್ರದ ಮತದಾರರು ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಸಂಭ್ರಮಕ್ಕೆ ಪಾರವೇ ಇಲ್ಲದಾಗಿದೆ. ಒಟ್ಟಿನಲ್ಲಿ ಸಂಸತ್ನಲ್ಲಿ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿರುವ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಮತದಾರರ ಆಶಯಗಳನ್ನ ಎತ್ತಿಡಿಯಲಿ, ಮುಂದಿನ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂಬುದೇ ನಮ್ಮ ಆಶಯ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ಮುರುಗಮಲ್ಲ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ. ಸಾರ್ವಜನಿಕರು ವಕ್ಫ್ ಆಡಳಿತ ಮಂಡಳಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಂ
ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ದರ್ಶನಕ್ಕೆ ಬರುತ್ತಾರೆ. ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯ ವಕ್ಫ್ ಮಂಡಳಿ ದರ್ಗಾ ಸಮಿತಿ ರಚನೆ ಮಾಡಿದೆ. ಆದರೆ ದರ್ಗಾ ಸಮಿತಿ ವಕ್ಫ್ ಮಂಡಳಿಗೆ ಕೇಳಿರುವ ಬೇಡಿಕೆಗಳು ಇದುವರೆಗೂ ಒಂದು ಸಹ ಈಡೇರಿಸಲಿಲ್ಲ. ಗುರುವಾರ ರಾತ್ರಿ ಅಮಾವಾಸ್ಯೆ ಇದ್ದ ಕಾರಣ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರು. ರಾತ್ರಿ ಸುರಿದ ಮಳೆಯ ಕಾರಣ ಭಕ್ತಾದಿಗಳಿಗೆ ತಂಗಲು ಜಾಗವಿಲ್ಲದೆ ಪರದಾಡುವಂತಾಗಿತ್ತು. ದರ್ಗಾಗೆ ಬಂದಿದ್ದ ಭಕ್ತಾದಿಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾದ ವಕ್ಫ್ ಮಂಡಳಿಗೆ ಹಿಡಿ ಶಾಪ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಮಿತಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರು ಮಾತನಾಡಿ, ರಾಜ್ಯ ವಕ್ಫ್ ಮಂಡಳಿಗೆ ಹಲವು ಬಾರಿ ದರ್ಗಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಲಿಖಿತ ದೂರುಗಳನ್ನ ನೀಡಿದ್ದರೂ ಸಹ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಕಾಟಾಚಾರಕ್ಕಾಗಿ ಸಮಿತಿ ರಚನೆ ಮಾಡಿದ್ದಾರೆ ವಿನಃ ಅಭಿವೃದ್ಧಿಗಾಗಿ ಅಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತಾರಾ ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ ಶೇಕಡಾ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಷುಯಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966, ಅನದರ್ ನಂಬರ್ 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024 ಐಐಟಿ JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553 ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು.
ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ ನೀಟ್ ಕೋಚಿಂಗ್, ಕಾಮರ್ಸ್, ಇಬಿಎಸ್ಇಎಸ್ ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201, ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ ಇಂಡಸ್ ಟ್ರಿಪಲ್ ಫೈವ್ DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಟ್ರಿಪಲ್ ಫೈವ್ DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ ಟ್ರಿಬಲ್ ಫೈವ್ DTMT, ಟಾಟಾ ಟಿಸ್ಕಾನ್, ವೈಸಾಕ್ TMT, RDTMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899738139381311814. ಇಂಡಸ್ ಟ್ರಿಪಲ್ ಫೈವ್ DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ವಿತ್ ಮಿಷನ್ ಆಫ್ ಎಂಪವರಿಂಗ್ ಎಜುಕೇಶನ್ ಟು ಆಲ್ ಸೆಕ್ಷನ್ಸ್ ಆಫ್ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1993, ಕನ್ವರ್ಟಿಂಗ್ ದ ಐಡಿಯಾ ಆಫ್ ಪ್ರೊವೈಡಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993 ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likhita. I'm from Bangalore. I've been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಟ್ರಸ್ಟ್, ಬಾಲಕುಂಟಹಳ್ಳಿ ಅಂಚೆ ಮಂಚೇನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ. ಜಾತ್ರಾ ಮಹೋತ್ಸವ, ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ, ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ. ದಿನಾಂಕ 9/6/2024 ಭಾನುವಾರ. 2 ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ. ವಿಶೇಷ ಸೂಚನೆ: ಭಾನುವಾರ ರಾತ್ರಿ 8:30 ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ ಸರ್ವರಿಗೂ ಆದರದ ಸ್ವಾಗತ. ಇಂತಿ ಶ್ರೀ ಮಂಜುನಾಥ್ BK ಅಧ್ಯಕ್ಷರು ಪ್ರಧಾನ ದತ್ತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037.
ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ ನಗರ, ಚಿಕ್ಕಬಳ್ಳಾಪುರ. 2024-25 ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ, ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ, ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಅಭ್ಯರ್ಥಿಗಳ ಸೋಲು ಗೆಲುವೆಂಬುದು ರಾಜಕೀಯ ಲೆಕ್ಕಾಚಾರವಾಗಿದ್ದರೆ ಶ್ರೀ ಕಾಳಿಕಾಂಬಾ ಚೌಡೇಶ್ವರಿ ದೇವಿ ಸುಧಾಕರ್ ಗೆಲುವಿನ ಭವಿಷ್ಯ ನುಡಿಯಲಾಗಿತ್ತು. ಸುಧಾಕರ್ ಭರ್ಜರಿ ಗೆಲುವು ಸಾಧಿಸುತ್ತಿದ್ದಂತೆ ಬಿಜೆಪಿ ಮುಖಂಡರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲರ ಗಮನ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಮೇಲೆ ಇತ್ತು. ಈ ಬಾರಿ ಸುಧಾಕರ್ ಗೆಲ್ಲುವುದು ಸುಲಭವಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಬಲ ಪೈಪೋಟಿ ನೀಡುತ್ತಾರೆ, ಈ ಬಾರಿ ಸೋಲ್ತಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡಿತ್ತು. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಜೂನ್ 2 ಸುಧಾಕರ್ ಗೆಲುವಿಗಾಗಿ ಹೋಮ ಹವನ ಮಾಡಿ ದೇವಾಲಯದ ಮುಖ್ಯ ಅರ್ಚಕರು ಮತ್ತು ಶಿಲ್ಪಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ದೇವರ ಬಳಿ ಸುಧಾಕರ್ ಗೆಲುವಿನ ಅಪ್ಪಣೆ ಕೇಳಿದಾಗ ದೇವಿ ಗೆಲುವಿನ ಸೂಚನೆ ನೀಡಿದ್ರು. ಅದರಂತೆ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಮಹಿಮೆಯುಳ್ಳ ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಿ ಕೊಟ್ಟ ಮಾತಿನಂತೆ ಸುಧಾಕರ್ ಗೆಲುವು ಕಂಡಿದ್ದಾರೆ. ಹಾಗಾಗಿ ಗುರುವಾರ ಬಾದಾಮಿ ಅಮಾವಾಸ್ಯೆಯಂದು ದೇವಾಲಯದಲ್ಲಿ ಸುಧಾಕರ್ ಅವರಿಗೆ ಆ ದೇವರು ಸಾರ್ವಜನಿಕರ ಪರ ಮತ್ತಷ್ಟು ಕೆಲಸ ಮಾಡಲಿ ಎಂದು ವಿಶೇಷ ಹೋಮ ಹವನ ಮಾಡಿದ್ದಾರೆ. ಗುರುವಾರ ಬಾದಾಮಿ ಅಮಾವಾಸ್ಯೆ ಜಗನ್ಮಾತೆ ಶ್ರೀ ಕಾಳಿಕಾಂಬದೇವಿ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಏನು ಈ ಬಾರಿ ನಡೆದಕ್ಕಂಥ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಭಾರಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ. ಭಾಳ ಸಂತೋಷವಾದ ವಿಷಯನೇ ಇದು. ಮತ್ತು ಇವತ್ತು ದೇವಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದಲೂ ಪ್ರತಿ ಅಮಾವಾಸ್ಯೆಗೂ ಇದೇ ಥರ ದೇವಿಗೆ ಪೂಜೆ ನಡೆಯುತ್ತೆ. ಆದರೂ ಇವತ್ತಿನ ದಿವಸ ಸುಧಾಕರ್ ಅಣ್ಣವರು ಹೆಸರಿನ ಮೇಲೆ ಇವತ್ತು ಅಮ್ಮನವ್ರಿಗೆ ವಿಶೇಷವಾದ ಪೂಜೆ, ಹೋಮ, ಹವನಾದಿಗಳನ್ನು ತಾಯಿಗೆ ಅರ್ಪಿಸಿ ಪೂರ್ಣಾಹುತಿ ನೀಡಿ ಅವರಿಗೆ ಆ ಜಗನ್ಮಾತೆ ಕಾಳಿಕಾಂಬದೇವಿ ಚೌಡೇಶ್ವರಿ ದೇವಿ ಆಶೀರ್ವಾದ ಸಿಗಲಿ. ಇನ್ನಷ್ಟು ಅವರು ಜನಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ಆ ತಾಯಿ ಶಕ್ತಿ ಕೊಡಲಿ. ಇನ್ನೂ ಅವರಿಗೆ ಒಳ್ಳೆ ದೊಡ್ಡ ಸ್ಥಾನ ಸಿಗಲಿ ಅಂತ ಅಮ್ಮನವ್ರಿಗೆ ಇವತ್ತು ಪ್ರಾರ್ಥನೆ ಮಾಡಿದ್ದೀರಿ. ಅದು ಫಲಿಸುತ್ತೆ, ಒಳ್ಳೆಯದಾಗುತ್ತೆ. ಸರ್ವರನ್ನು ಆ ಅಮ್ಮ ಕಾಪಾಡ್ತಾಳೆ. ಸುಧಾಕರ್ ಅಣ್ಣವ್ರಿಗೆ ಇನ್ನೂ ದೊಡ್ಡ ಪದವಿ ಬರಬೇಕು ಅಂತಂದು ತಾಯಿನ ಆಶೀರ್ವಾದ ಪಡೆದಿದ್ದೀರಿ. ಆ ತಾಯಿ ಒಳ್ಳೇದು ಮಾಡ್ತಾಳೆ. ಜಗನ್ಮಾತೆಯಾದ ಈ ಅಮ್ಮ ಈ ಕಾಲದಲ್ಲೆಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತ ಕಾಲ ಸುಮಾರು 5-6 ತಲೆಗಳಿಂದ ಬಂದಿರತಕ್ಕಂಥ ದೇವಿ ಅಮ್ಮ ಕಾಳಿಕಾಂಬದೇವಿ ಚೌಡೇಶ್ವರಿ ದೇವಿ. ಆ ತಾಯಿಯನ್ನು ನಾವು ಅದೇ ಥರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಏನೇ ಒಂದು ನಾವು ಒಂದು ಏನೇ ಒಂದು ಕೆಲಸ ಮಾಡಬೇಕಂದ್ರೂ, ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಆ ಜಗನ್ಮಾತೆಯಾದ ಅಮ್ಮನವರು ಅಪ್ಪಣೆ ಇಲ್ದಿದ್ದು ನಾವೇನು ಮಾಡೋದಿಲ್ಲ. ಆ ತಾಯಿ ಏನು ಅಪ್ಪಣೆ ಕೊಡ್ತಾಳೋ ಆ ಥರ ನಾವು ಇಲ್ಲಿ ದೇವ್ರ ಸೇವೆ ಮಾಡ್ಕೊಂಡು ಹೋಗೋದು. ಭಕ್ತರಿಗೂ ಅಷ್ಟೇ, ಅಮ್ಮನ ನಾನಾ ಥರ ಸರ್ವ ಕಾಯಿಲೆಗಳು ವಾಸಿ ಮಾಡಿದ್ದಾಳೆ. ಅಮ್ಮ ಆಗುತ್ತೆ, ಒಳ್ಳೇದು ಮಾಡ್ತೀನಿ ಅಂತ ಅಪ್ಪಣೆ ಕೊಟ್ಟರೆ ಗ್ಯಾರಂಟಿ ಆಗುತ್ತೆ. ಆಗಲ್ಲ ಅಂದರೆ ಆಗಲ್ಲ. ಆ ಥರ ಅಮ್ಮನ ಅಪ್ಪಣೆ ಮೇಲೆ ಪ್ರತಿಯೊಂದು ನಾವು ಮಾಡೋದು. ಸುಧಾಕರ್ ಅಣ್ಣವ್ರ ವಿಚಾರವಾಗೂ ಅಷ್ಟೇ, ತಾಯಿಯವ್ರನ್ನ ನಾವು ಅಪ್ಪಣೆ ಕೇಳಿ ಆ ತಾಯಿ ಆಶೀರ್ವಾದ ಕೊಟ್ಟಲು, ಆ ತಾಯಿ ಯಾವ ಥರ ಅಪ್ಪಣೆ ಕೊಟ್ಟಲು ಅದೇ ಥರ ಅವರು
ಗೆದ್ದಿದ್ದಾರೆ, ಆ ತಾಯಿ ಆಶೀರ್ವಾದ ಅವ್ರಿಗೂ ಇದೆ, ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಿ ಸೂಚನೆಯಂತೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಂಡಿದ್ದು ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಲ್ಲಿ ಖುಷಿ ತಂದಿದೆ. ಅದೇ ರೀತಿ ದೇವಿಯ ಗೆಲುವಿಗೆ ಸೂಚನೆ ನೀಡಿದ್ದ ಪರಿಣಾಮ ದೇವಿಯ ಪವಾಡಕ್ಕೆ ಮನಸೋತ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಬಾದಾಮಿ ಅಮಾವಾಸ್ಯೆಯಂದು ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಹೋಮದಲ್ಲಿ ಪೂರ್ಣಾಹುತಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಭವಿಷ್ಯದಂತೆ ಸುಧಾಕರ್ ಗೆಲುವು ಕಂಡಿದ್ದಾರೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು 163,000 ಮತಗಳಿಂದ ಗೆಲ್ಲಬೇಕಾದ್ರೆ ಬಹುಶಃ ಜನಗಳ ಆಶೀರ್ವಾದ, ನಮ್ಮ ಕಾಳಿಕಾಂಬಾ ದೇವಿ ಅವರ ಆಶೀರ್ವಾದ, ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಕೂಡ ಭಾಳ ಒಗ್ಗಟ್ಟಾಗಿ, ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಹೆಚ್ಚಿನ ಬಹುಮತವನ್ನು ತಂದು ಕಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಸೋಲು ಏನು ಹಿಂದೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಆಗಿತ್ತು, ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಒಂದು ನೋವನ್ನು ಉಂಡಿದ್ರು. ಯಾಕೆಂದರೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದರು, ಅಭಿವೃದ್ಧಿ ಮಾಡಿ ಮತ ಕೇಳಿದ್ರೆ ಹೊರತು ಬರೀ ಡೊಂಗಿ ಮಾತುಗಳು ಹೇಳ್ಕೊಂಡು ಮತ ಕೇಳಲಿಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಸೋಲುಂಟಾಯ್ತಲ್ಲ ಅಂತ ಎಲ್ರಿಗೂ ಮನಸ್ಸಲ್ಲಿ ಕಹಿ ಇತ್ತು. ಆ ಕಹಿಯನ್ನು ಮೊನ್ನೆ ಸಿಹಿ ಮಾಡಿ ಕೊಟ್ಟಿದ್ದಾರೆ. ನಾವ್ಯಾರೂ ನಿರೀಕ್ಷೆ ಮಾಡಲಿಲ್ಲ, ನಾವೆಲ್ಲ ಕೂಡ 100,000 ಅಂತರದ ಒಳಗಡೆನೇ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಭಗವಂತ ತಾಯಿ ಕಾಳಿಕಾಂಬ ಎಲ್ಲರೂ ನಮ್ಮ ಸ್ವಾಮೀಜಿಗಳು, ಇವತ್ತು ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವ ನಿರ್ಮಲಾನಂದ ಸ್ವಾಮೀಜಿ ಅವರಿರ್ಬೋದು, ಸಿದ್ಧಗಂಗಾ ಸ್ವಾಮಿಗಳಿರ್ಬೋದು, ಆಮೇಲೆ ನೆಲಮಂಗದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಅದೇ ನಮ್ಮ ಕಾಳಿಕಾಂಬ ದೇವಾಲಯದ ಸುಬ್ರಹ್ಮಣ್ಯ ಸ್ವಾಮಿಗಳು ಕೂಡ ಡಾಕ್ಟರ್ ಸುಧಾಕರ್ ಅವರಿಗೆ ಆತ್ಮೀಯರು. ಅವ್ರು ಯಾವಾಗಲೂ ಕೂಡ ಅವರ ಪರವಾಗಿ ಇಲ್ಲಿ ಪೂಜೆ, ಹವನ, ಹೋಮ ಎಲ್ಲ ಮಾಡಿಸಿ ಅವರ ಒಂದು ಯಶಸ್ಸಿಗೆ ಪೂಜೆ ಮಾಡ್ತಾ ಇರ್ತಾರೆ. ಮೊನ್ನೆ ತಾನೇ ಅವರ ಗೆಲುವಿಗೆ ಇಲ್ಲಿ ಒಂದು ಪೂರ್ಣ ಹೋಮ ಕೂಡ ಮಾಡಿ ಆ ತಾಯಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಗೆದ್ದಮೇಲೆ ಆ ತಾಯಿಗೆ ಇವತ್ತು ಅಮಾವಾಸ್ಯೆ, ಒಳ್ಳೆಯ ದಿನ, ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇವತ್ತು ಒಳ್ಳೆಯ ದಿನ ಆಗಿರೋದ್ರಿಂದ ಇಲ್ಲಿ ಒಳ್ಳೆಯ ಪೂಜೆ ಆಗಿದೆ. ನಾವೆಲ್ಲ ಬಂದು ಆ ತಾಯಿಯ ಒಂದು ಸೇವೆಯನ್ನು ಮಾಡಿದ್ದೀವಿ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಒಟ್ಟಾರೆ ಒಂದಲ್ಲ ಒಂದು ಪವಾಡಕ್ಕೆ ಹೆಸರುವಾಸಿಯಾಗಿರುವ ಈ ಸನ್ನಿಧಿ ಮೊನ್ನೆ ಪ್ರಕಟವಾದ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿಯ ಸೂಚನೆಯಂತೆ ಸುಧಾಕರ್ ಗೆಲುವು ಕಂಡಿದ್ದು ಸಾರ್ವಜನಿಕರು ಆಶ್ಚರ್ಯಕ್ಕೀಡಾಗಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಬಿದ್ದ ಭಾರೀ ಗುಡುಗು ಸಹಿತ ಮಳೆಗೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ರಸ್ತೆಗಳೆಲ್ಲ ಕೆರೆಗಳಂತೆ ನಿರ್ಮಾಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಕೋಲಾರ ಜಿಲ್ಲೆಯಲ್ಲಿ ಗುರುವಾರ ಸಂಜೆ 3 ಗಂಟೆಗೂ ಹೆಚ್ಚು ಕಾಲ ಗುಡುಗು ಸಿಡಿಲು ಸಹಿತ ಜೋರು ಮಳೆಯಾಗಿದೆ. ಅದರಲ್ಲೂ ಬಂಗಾರಪೇಟೆ, ಶ್ರೀನಿವಾಸಪುರ ಹಾಗೂ ಕೆಜಿಎಫ್ ತಾಲೂಕಿನಲ್ಲಿ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆ ಸುರಿದ ಪರಿಣಾಮ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಹಾಂ
ಬಂಗಾರಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ 9.7 ಸೆಂಟಿಮೀಟರ್ ಅಂದರೆ 97 ಮಿಲಿಮೀಟರ್ ಮಳೆಯಾಗಿದ್ದು ಇದು ಜಿಲ್ಲೆಯಲ್ಲಿ ದಾಖಲಾದ ಅತಿ ಹೆಚ್ಚಿನ ಮಳೆ ಪ್ರಮಾಣವಾಗಿದೆ. ಜೋರು ಮಳೆಯಿಂದ ರಸ್ತೆಗಳು ಜಲಾವೃತಗೊಂಡ್ರೆ ಮಳೆ ನೀರು ತಗ್ಗು ಪ್ರದೇಶದ ಬಡಾವಣೆಗೆ ನುಗ್ಗಿ ಅವಾಂತರವೇ ಸೃಷ್ಟಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಸೇಟ್ ಕಾಂಪೌಂಡ್ ಹಾಗೂ ಬಸ್ ನಿಲ್ದಾಣದ ಬಳಿ ಬಡಾವಣೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ಬಡಾವಣೆ ಜನರು ಮಳೆ ನೀರನ್ನ ಹೊರಹಾಕಲು ಪರದಾಡಬೇಕಾಯಿತು. ಮನೆಗಳಿಗೆ ಮಳೆ ನೀರು ನುಗ್ಗಿದ ಹಿನ್ನೆಲೆ ಮಹಿಳೆಯರು ವೃದ್ಧೆಯರು ಪರದಾಡಿದ್ರು. ಮನೆಗಳಿಗೆ ಮಳೆ ನುಗ್ಗಿದ ಹಿನ್ನೆಲೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಬಂಗಾರಪೇಟೆಯಲ್ಲಿ ಇವತ್ತು ಸಾಯಂಕಾಲ 7 ಗಂಟೆಗೆ ಶುರುವಾದ ಮಳೆ ಭಾಳ ಜೋರಾಗಿ ಮಳೆ ಬಂತು. ಅದರಲ್ಲಿ ಬಂಗಾರಪೇಟೆಯ ಸೇಟ್ ಕಾಂಪೌಂಡ್ನಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ. ಈ ಅವ್ಯವಸ್ಥೆ ಒಂದು 20 ವರ್ಷದಿಂದ ಇದೆ. ಮೊದಲು ನಾನು ಅಲ್ಲಿ ಕೌನ್ಸಿಲರ್ ಆದಾಗ ಮೊದಲನೇ ಬಾರಿಗೆ ನಾನು ಕೌನ್ಸಿಲರ್ ಆಗಿದ್ದೆ ಅಲ್ಲಿಂದಾನೆ. ಆವಾಗ ನೀರು ಸರಳವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೆ. ಇವಾಗ ಅಲ್ಲಿ ಮನೆಗಳು ಮಾತ್ರ ಜಾಸ್ತಿ ಕಟ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಮೋರಿಗಳು ಚಿಕ್ಕದಾಗಿ ಹೋಗಿದೆ. ಆದ್ದರಿಂದ ಬೆಳಗ್ಗೆ ಮುನ್ಸಿಪಲ್ ಆಫೀಸ್ ಅವ್ರನ್ನ ಕರ್ಕೊಂಡು ಅಲ್ಲಿ ಸ್ಥಳೀಯ ಕೌನ್ಸಿಲರ್ಗಳನ್ನೆಲ್ಲ ಕರ್ಕೊಂಡು ಅಲ್ಲಿ ಏನು ವ್ಯವಸ್ಥೆ ಮಾಡಿದ್ರೆ ನೀರು ಸರಳವಾಗಿ ಹೋಗುತ್ತೆ ಅದನ್ನು ಒಂದು ಟೆಕ್ನಿಕಲಿ ಇಂಜಿನಿಯರ್ಸ್ನ ಹೆಲ್ತ್ ಇನ್ಸ್ಪೆಕ್ಟರ್ಸ್ನ ಎಲ್ಲ ಕರ್ಕೊಂಡು ಅದನ್ನು ಏನು ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ಬಿಟ್ಟು ಈ ರಾತ್ರಿಯಲ್ಲಿ ಇವಾಗ ಅಲ್ಲಿ ನೋಡೋಕ್ಕಾಗಿಲ್ಲ. ಬರೀ ಮನೆಗಳ ಹತ್ರ ಒಳಗಡೆ ಹೋಗಿದ್ವಿ. ಮನೆಯಲ್ಲಿ ಪಾಪ ಅವರು ಏನು ಅಲ್ಲಿ ಮಲಕ್ಕೊಳ್ಳೋಕೆ ಕೂಡ ಇವತ್ತು ಆಗ್ತಾಯಿಲ್ಲ. ಅದರಿಂದ ಇಲ್ಲಿ ಅಕ್ಕಚಮ್ಮ ಚೌಟ್ರಿಯಲ್ಲಿ ನಮ್ಮ ಮಹೇಶ್ ಅವರು ಇಲ್ಲಿ ಉಳ್ಕೊಳ್ಳಿ ಅವರೆಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳು ಯಾರು ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮಲ್ಕೊಂಡು ಅವರಿಗೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಬೆಳಗ್ಗೆ ಎಷ್ಟು ಜನ ಇದ್ದರೆ ಅಲ್ಲಿ ಇಲ್ಲೇ ತಿಂಡಿ ವ್ಯವಸ್ಥೆ ಅವ್ರಿಗೆ ಮಾಡಿ ಬೆಳಗ್ಗೆ ಮುನ್ಸಿಪಲ್ ಆಫೀಸರ್ನ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ವ್ಯವಸ್ಥಿತವಾಗಿ ಏನು ಮಾಡಬೇಕು ಟೆಕ್ನಿಕಲಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಏನು ಮಾಡಬೇಕು ಒಂದು ಅಲ್ಲಿ ಡಿಸ್ಕಷನ್ ಮಾಡ್ಕೊತೀವಿ. ಅದರಲ್ಲೂ ಶಾಸಕರನ್ನೂ ಅಲ್ಲಿ ಕರ್ಕೊತೀವಿ. ನಮ್ಮ ಹಾಲಿ ಸಂಸದರು ಮಾಜಿ ಸಂಸದರು ಇಬ್ಬರನ್ನು ಕರ್ಕೊಂಡು ಎಲ್ಲರೂ ಕೂತ್ಕೊಂಡು ಯಾಕಂದರೆ ಇದು ಒಬ್ಬರ ಕೈಯಲ್ಲಾಗೋದು ಪ್ರಾಬ್ಲಮ್ ಅಲ್ಲ ಸಾಲ್ವ್ ಮಾಡೋದಕ್ಕೆ. ರೈಲ್ವೆ ಡಿಪಾರ್ಟ್ಮೆಂಟು ಬೇಕು, ಸೆಂಟ್ರಲ್ ಗೌರ್ಮೆಂಟು ಬೇಕು, ಸ್ಟೇಟ್ ಗೌರ್ಮೆಂಟು ಬೇಕು. ಅದರಿಂದ ಶಾಸಕರು ಬರಬೇಕು ಅಲ್ಲಿಗೆ, ಸಂಸದರು ಇಬ್ಬರು ಮಹಾಲಿ ಮತ್ತು ಮಾಜಿ ಇಬ್ಬರನ್ನ ಕರೆಸ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕಾಗ. ರಾಜಕಾಲುವೆ ಒತ್ತುವರಿ ಹಾಗೂ ಚರಂಡಿ ನೀರಿನ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದವು. ಬಿರುಸಿನ ಮಳೆಯಿಂದಾಗಿ ನಗರದ ಹಲವೆಡೆ ಚರಂಡಿ ತ್ಯಾಜ್ಯ ಹಾಗೂ ನೀರು ರಸ್ತೆಗೆ ಹುಕ್ಕಿ ಹರಿದಿದ್ರೆ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ರಸ್ತೆ ಗುಂಡಿಗಳಲ್ಲಿ ನೀರು ನಿಂತುಕೊಂಡಿತ್ತು, ತ್ಯಾಜ್ಯ ಹರಡಿಕೊಂಡಿತ್ತು. ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಂಬೇಡ್ಕರ್ ಪಾಳ್ಯ ಸಂತೆ ಮೈದಾನ ರೈಲ್ವೆ ಅಂಡರ್ ಪಾಸ್ಗಳು ಜಲಾವೃತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ಬ್ರೇಕ್ ನಂತರ ಎಂಎಂ ಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ.
ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, BCOM, BBA, MCOM. ಶೇಕಡ 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, LKGಯಿಂದ 10ನೇ ತರಗತಿಯವರೆಗೆ 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ: ಹೊಸಹೊಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ JDS BJP ಮೈತ್ರಿ ಅಭ್ಯರ್ಥಿ DK ಸುಧಾಕರ್ ಭರ್ಜರಿ ಗೆಲುವು ಸಾಧಿಸಿದ ನಂತರ ಅಭಿಮಾನಿಗಳು 1001 ತೆಂಗಿನಕಾಯಿ ಹೊಡೆಯುವ ಮೂಲಕ ಹರಕೆ ತೀರಿಸಿದ್ದಾರೆ. ಕಟ್ಟಕ್ಕೆ ಚೂಡಾಕಬೇಕು.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಗೆಲುವು ಭಾರಿ ಕುತೂಹಲ ಮೂಡಿಸಿತ್ತು. ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕ ರಕ್ಷಾ ರಾಮಯ್ಯ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ 163,000 ಮತಗಳ ಅಂತರದಿಂದ ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ. ಬಿಜೆಪಿಯಿಂದ ಸುಧಾಕರ್ಗೆ ಟಿಕೆಟ್ ಘೋಷಣೆಯಾದ ನಂತರ ಅವರ ಅಭಿಮಾನಿಗಳು ಜಾಲೋರಿ ಗಂಗಮ್ಮ ದೇವಿಗೆ 101 ತೆಂಗಿನಕಾಯಿ ಹೊಡೆದು ಚುನಾವಣೆಯಲ್ಲಿ ಗೆದ್ರೆ 1001 ತೆಂಗಿನಕಾಯಿ ಹೊಡೆಯುವುದಾಗಿ ಹರಕೆ ಕಟ್ಟಿಕೊಂಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆದ್ದು ಬೇಕಿದ್ದು ಅಭಿಮಾನಿಗಳು ಹರಕೆಯಂತೆ ಶುಕ್ರವಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಜಾಲಾರಿ ಗಂಗಮಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಮುಂದೆ 1001 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿಕೊಂಡಿದ್ದಾರೆ. ಗ್ರಾಮದೇವತೆ ಶ್ರೀ ಜಾಲಾರಿ ಗಂಗಮ್ಮ ತಾಯಿಯ ಸನ್ನಿಧಿಯಲ್ಲಿ ಹಿಂದೆ ನಮ್ಮ ಸುಧಾಕರ್ಣ ಅವ್ರಿಗೆ ಲೋಕಸಭಾ ಟಿಕೆಟ್ಗೆ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ನಗರದ ಮುಖಂಡರುಗಳು, ಅಭಿಮಾನಿಗಳು ಮತ್ತೆಲ್ಲ ನಮ್ಮ ಸದಸ್ಯರುಗಳು, ನಗರಸಭಾ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಟಿಕೆಟ್ ಸಿಕ್ಕಿದ ತಕ್ಷಣ ಒಂದು 101 ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಅವತ್ತು ಗೆದ್ದಾದ ನಂತರ 1001 ತೆಂಗಿನಕಾಯಿ ಹೊಡೆಯುವಂಥ ಒಂದು ಸಂಕಲ್ಪ ಮಾಡಿಕೊಂಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಹಾಗೂ ಎಲ್ಲ ನಗರದ ಎಲ್ಲ ನಗರಸಭಾ ಸದಸ್ಯರುಗಳು ಮತ್ತು ಎಲ್ಲ ಮುಖಂಡರುಗಳು, ಅಭಿಮಾನಿ ಬಳಗದವರು, ಈ ಸುಧಾಕರ್ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ರಾಜ್ ಅವರು ಎಲ್ಲ ಒಳಗೊಂಡು ಇವತ್ತು ತಾಯಿ ಗಂಗಮ್ಮ ತಾಯಿಯ ಸನ್ನಿಧಿ ಇವತ್ತು 1001 ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಇವತ್ತು ತಾಯಿ ಪೂಜೆಯನ್ನು ಮಾಡ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಸುಧಾಕರ್ ಅವರು MLA ಆಗಿದ್ದು ಸಾರ್ವಜನಿಕರು ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ತದನಂತರ ಸಚಿವರಾಗಿದ್ದಾಗೂ ಎಲ್ಲ ವರ್ಗದ ಎಲ್ಲರೂ ಜೊತೆಗೂಡಿಕೊಂಡು ಭಾಳಷ್ಟು ಕೆಲಸ ಮಾಡಿದರೆ, ಅದೇ ರೀತಿ ಸಂಸದರಾಗಿದ್ದಾರೆ, ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿ ನಿಟ್ಟಲ್ಲಿ ಕೇಂದ್ರದಲ್ಲಿ ಇವತ್ತು ಭಾಳಷ್ಟು ಪಂಡಿತ ಇವತ್ತು ಎಲ್ಲ 8 ಕ್ಷೇತ್ರಗಳು ಅಭಿವೃದ್ಧಿ ಮಾಡೋ ಕೆಲಸ ನಿಟ್ಟಲ್ಲಿ ಇವತ್ತು ಮಾಡ್ತಾರೆ. ಇವತ್ತು ಜನತೆ 163,000 ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಇವತ್ತು ತಾಯಿ ನಗರದ ತಾಯಿಯ ಗ್ರಾಮದೇವತಾ ಇರ್ತದೆ ಜಾಲರಿ ಗಂಗಮ್ಮ ತಾಯಿಗೆ ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು 1001 ಇವತ್ತು ವಿಜಯೋತ್ಸವ ಮಾಡ್ತಾರೆ. ಇನ್ನು ಬಿಜೆಪಿ ಮುಖಂಡ ಸಂತೋಷ್ ರಾಜ್ ಮಾತನಾಡಿ, ಸುಧಾಕರ್ ಅವರಿಗೆ ಟಿಕೆಟ್ ಘೋಷಣೆಯಾದಾಗ ಗೆಲುವಿಗಾಗಿ ದೇವಿಗೆ ಹರಕೆ ಕಟ್ಟಿಕೊಂಡಿದ್ವಿ, ಅದರಂತೆ ಇಂದು ಲೋಕಸಭಾ ಫಲಿತಾಂಶದಲ್ಲಿ ಜಯಶೀಲರಾಗಿದ್ದು ಹೀಗಾಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಮುಂದೆ 1001 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದ್ದೇವೆ ಎಂದರು. ಚಿಕ್ಕಬಳ್ಳಾಪುರ ಜನತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 162,000 ಲೀಡ್ ಕೊಟ್ಟು ನಮ್ಮ ಮತ ಬಾಂಧವರೆಲ್ಲ ಸುಧಾಕರ್ ಅವ್ರನ್ನ ಗೆಲ್ಸೋರೆ. ಆದ್ರಿಂದ ನಾವು ಟಿಕೆಟ್ ಕೊಟ್ಟಾಗ 101 ತೆಂಗಿನಕಾಯಿ ಹೊಡೆದಿದ್ವಿ ಟಿಕೆಟ್ ಕೊಟ್ಟಿದ್ದೀವಿ. ಅದೇ ಪ್ರಕಾರ ಅವತ್ತು ಹೇಳಿದ್ವಿ, ಹರಕೆ ಮಾಡ್ಕೊಂಡಿದ್ವಿ, ಡಾಕ್ಟರ್ ಗೆದ್ದು ಬಂದರೆ 1001 ತೆಂಗಿನಕಾಯಿ ಹೊಡಿತೀವಿ ಅಂತ. ಅದ್ರ ಪ್ರಕಾರ 1001 ತೆಂಗಿನಕಾಯಿ ಹೊಡೆದಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಿಗೆ 86,000 ಬಿದ್ದಿತ್ತು, ಶಾಸಕರಿಗೆ 76,000 ಓಟ್ ಬಿದ್ದಿತ್ತು. ಇವತ್ತು ಚಿಕ್ಕಬಳ್ಳಾಪುರ ಜನತೆ ಈ 10 ತಿಂಗಳಲ್ಲಿ ಏನು ಮಾಡೋರೆ ಅಂದ್ಬಿಟ್ಟಿದ್ದೆ ನೋಡಿ, ಇವಾಗ ಶಾಸಕರಿಗೆ 76,000 ಓಟ್ ಬಿದ್ದಿದೆ, ನಮ್ಮ ಸುಧಾಕರ್ ಅವರಿಗೆ
98,000 ಮತಗಳು ಬಂದಿತ್ತು. 22,000 ಓಟ್ ಲೀಡಲ್ಲಿ ಸುಧಾಕರ್ ಅವರು ಈ ತಾಲೂಕಲ್ಲಿ ತಗೊಂಡವ್ರೆ. ಅದಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಗ್ರಾಮ ದೇವತೆಗೆ ಪೂಜೆ ಕೊಟ್ಟು ನಮ್ಮ 1,000 ಒಂದು ತೆಂಗಿನಕಾಯಿ ಹೊಡೆದು ಇವತ್ತು ಅಡಕೆನ ತೀರಿಸಿದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಯತೀಶ್, ಸಿಜೆ ಭಾರತಿ ದೇವಿ, ಸುಬ್ರಹ್ಮಣ್ಯಾಚಾರಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆವಿ ಕೃಷ್ಣಮೂರ್ತಿ, ಕಿಸಾನ್ ಕೃಷ್ಣಪ್ಪ, ಅಖಿಲ್ ರೆಡ್ಡಿ, ಜೆಸಿಬಿ ಮಂಜುನಾಥ್ ಮತ್ತಿತರರು ಇದ್ರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಗೆ, ಸುಧಾಕರ್ ಅಣ್ಣವರಿಗೆ, ಯಡಿಯೂರಪ್ಪನಿಗೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಮಂಚೇನಹಳ್ಳಿ ತಾಲೂಕಿನ ಜರವಂಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಶ್ರೀ ಸಪ್ಪಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿಜಯೋತ್ಸವ ಆಚರಿಸಿದರು. ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಗೆ, ಸುಧಾಕರ್ ಅಣ್ಣವರಿಗೆ, ಯಡಿಯೂರಪ್ಪನಿಗೆ. ಅಂತಂದ್ರೆ ನಾವು ದೇವರಿಗೆ ಹರಕೆ ಮಾಡ್ಕೊಂಡಿದ್ದೀವಿ. ಸುಧಾಕರ್ ಸರ್ ಅವರು ಗೆದ್ರೆ ನಾವು ಅಭಿಷೇಕ ಮಾಡಿಸ್ಕೊಡ್ತೀವಿ ಅಂತೇಳಿ ಹರಕೆ ಮಾಡ್ಕೊಂಡಿದ್ದೀವಿ. ಅದರ ಪರವಾಗಿ ನಾವು ಈಗ ಪೂಜೆ ಮಾಡಿಸಿದ್ದೀವಿ. ಪೂಜೆ ಮಾಡಿಸಿ ಎಲ್ಲ ಬಂದಿರೋರಿಗೆಲ್ಲ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸುಧಾಕರ್ ಅಣ್ಣ ಅವರು ಗೆದ್ದಿದ್ದಾರೆ. ಒಂದಷ್ಟು ದಿನ ಕತ್ತಲಲ್ಲಿ ಇದ್ದೀವಿ. ಈ ದಿನ ನಮಗೆ ಚಿಕ್ಕಬಳ್ಳಾಪುರ ಬೆಳಕಾಗಿದೆ, ಬೆಳಕಾಗಿದೆ. ಅದರ ಪರವಾಗಿ ಈಗ ದೇವರಿಗೆ ಹೂವು ಎಷ್ಟು ಚಂದನೋ, ಕಾಡಿಗೆ ಹಸಿರು ಎಷ್ಟು ಚಂದನೋ, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಅಣ್ಣವರು ಅಂತಂದರೆ ಅಷ್ಟು ಸುಂದರವಾಗಿರ್ತದೆ ಅಂತ ನಾವು ಇದರಿಂದ ನಾವು ಇದು ಮಾಡಿದ್ದೀವಿ. ಇನ್ನೊಂದು ಹೇಳಬೇಕಾದ್ರೆ ಈ ಅಭಿವೃದ್ಧಿಯಲ್ಲಿ ಬೇಕಾದರೆ ಇದು ಹೇಳಬೇಕಾದ್ರೆ ನಮ್ಮ ಕಾಲೇಜಾಗಲಿ ಮೆಡಿಕಲ್ ಕಾಲೇಜ್ ಆಗಿ ತಂದಿದ್ದಾರೆ. ಅದನ್ನು ಇನ್ನೂ ರಸ್ತೆಗಳು ಮಾಡಿಕೊಟ್ಟಿದ್ದಾರೆ, ಆಸ್ಪತ್ರೆ ಮಾಡಿದ್ದಾರೆ. ನಮ್ಮ ಮಂಚನಹಳ್ಳಿಯಲ್ಲಿ ತಾಲೂಕು ಮಾಡಿ ಇದು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲನ್ನು ಇದು ಮಾಡಿದ್ದಾರೆ. ಇದೆಲ್ಲ ಉದ್ಘಾಟನೆ ಅದು ಮಾಡಿದ್ದಾರೆ ಅವರು, ಈಗ ಮಾಡ್ತಾ ಇದ್ದಾರೆ ಅವರಿಂದ ಪರವಾಗಿ. ಇದುವರೆಗೂ ನಮ್ಮ ಇವರು ಯಾರೋ ಇವರಾಗಿದ್ರಲ್ವಾ, ಯಾರೋ ಪ್ರತಿಪೀಶ್ವರಲ್ಲಪ್ಪ, ಅವರು ಶಾಸಕನಾಗಿ ಒಂದು ವರ್ಷ ಆದ್ರೂ ಇವತ್ತಿಗೆ ಎಲ್ಲೇನೂ ಒಂದು ಗುದ್ದಲೆ ಪೂಜೆ ಆಗಲಿ ಇನ್ನೊಂದಾಗಲಿ ಎಲ್ಲೂ ಏನೂ ಮಾಡಿ ಕೊಟ್ಟಿಲ್ಲ. ನಮ್ಮ ಸುಧಾಕರ್ ಸರ್ ಅವರು ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಮುಂದೆನೂ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಅವ್ರಿಗೆ ಈಗ ದೇವರು ಅನುಗ್ರಹ ಮಾಡಿದ್ದಾರೆ. ದೇವರು ಸರ್ಕಾರ ಸಹಕಾರ ಆಗಲಿ, ಜನಗಳ ಸಹಕಾರ ಆಗಲಿ, ನಮ್ಮ ನಾಡಿನ ಜನತೆ ಎಲ್ಲ ಮನಸ್ಸು ಮಾಡಿ ಅವರಿಗೆ ಗೆಲ್ಲೋ ಇದು ಮಾಡಿ ಓಟ್ ಕೊಟ್ಟಿದ್ದಾರೆ. ಅದಕ್ಕೆ ಕೃಷ್ಣೇಗೌಡರು ಅಂತ ನಾವು ಈ ಮೊದಲಿಂದನೂ ನಾವು ಬಿ ಜೆ ಪಿಯಲ್ಲಿ ಇದ್ವಿ. ಮೊದಲು ಸುಧಾಕರ್ ಬರ್ತಿದ್ದ ಮುಂಚಿತವಾಗಿ ಇಲ್ಲಿ ಲೀಡೇ ಬರ್ತಿರಲಿಲ್ಲ. ಈಗ ಸುಧಾಕರ್ ಬಂದಮೇಲೆ ನಮಗೆ ಹೈಯೆಸ್ಟ್ ಲೀಡ್ ಬರ್ತಾ ಇದೆ. ಕೆಲಸ ಕಾರ್ಯಗಳು ಜಾಸ್ತಿ ನಡೀತಾ ಇವೆ. ದಾರಿಗಳು, ರಸ್ತೆಗಳು, ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಬಿಲ್ಡಿಂಗ್ಗಳು ಎಲ್ಲ ಕೆಲಸಗಳು ನಡೀತಾ ಇದೆ. ಊರಲ್ಲಿ ಇದ್ಯಾವ್ದು ಗ್ರಂಥಾಲಯ, ಸೊಸೈಟಿ ಬಿಲ್ಡಿಂಗು, ಆಮೇಲೆ ಯಾವುದಿದೆ ಅಂಗನವಾಡಿ, ಎಲ್ಲ ಬಿಲ್ಡಿಂಗ್ಗಳು ನಡೀತಾ ಇದೆ, ಕೆಲಸ ಕಾರ್ಯಗಳು ನಡೀತಾ ಇದೆ. ಅವ್ರು ಇನ್ನೂ 5 ವರ್ಷಗಳ ಕಾಲ ಚೆನ್ನಾಗಿ ಈ ಮಂಚನಹಳ್ಳಿ ಭಾಗಕ್ಕೆ ಏನು ಮಾಡಿದ್ದಾರೆ ಸುಧಾಕರ್? ಮಂಚನಹಳ್ಳಿಗೆ ಹಾಸ್ಪಿಟ್ಲ್ ಮಾಡಿದ್ದಾರೆ, ತಾಲೂಕು ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ರೋಡ್ ಇದಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಮಂಚನಹಳ್ಳಿಯಿಂದ ಜರ್ಬಂಡಹಳ್ಳಿವರೆಗೂ ರಸ್ತೆ ಮಾಡಿದ್ದಾರೆ, ಅದು ಆಯಿತು. ಇಷ್ಟು ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ನರಸಿಂಹ, ಕೃಷ್ಣೇಗೌಡ, ಬಾಲಪ್ಪ, ಗಂಗಾಧರ್, ವೆಂಕಟಸ್ವಾಮಪ್ಪ, ಪ್ರಸನ್ನ, ಶಂಕರ, ತಿರುಮಲೇಶ್, ಗೋವಿಂದಪ್ಪ ಮತ್ತಿತರರು ಹಾಜರಿದ್ದರು. ಶಶಿಕಿರಣ್, ಎಸ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ವಾಹನ ಚಾಲಕರಿಗೆ ಸಂಚಾರದ ನಿಯಮಗಳ ಕುರಿತು ಡಿವೈಎಸ್ಪಿ ಮುರಳೀಧರ್ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದರು. ನಂತರ ಮಾತನಾಡಿದ ಅವರು, ಶಿಡ್ಲಘಟ್ಟದಲ್ಲಿ ರಸ್ತೆ ಸಂಚಾರ ನಿಯಮಗಳ ಪಾಲನೆ ಸಮರ್ಪಕವಾಗಿ ಆಗುತ್ತಿಲ್ಲ, ಅದನ್ನು ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು.
ಆಟೋ ಟ್ರ್ಯಾಕ್ಟರ್ ಮತ್ತು ಇನ್ನಿತರ ವಾಹನ ಚಾಲಕರು ಕೂಡಲೇ ತಮ್ಮ ವಾಹನಗಳಿಗೆ ವಿಮೆ ಸೌಲಭ್ಯವನ್ನು ಮಾಡಿಕೊಂಡು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ದಂಡ ವಿಧಿಸಲಾಗುವುದು ಎಂದು ಖಡಕ್ ವಾರ್ನಿಂಗ್ ನೀಡಿದರು. ವಾಹನ ಸವಾರರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ವಿಮೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಳ್ಳಲು ಇಲಾಖೆಯಿಂದ ಸಹಕಾರ ನೀಡಲಾಗುತ್ತಿದೆ. ಅದಕ್ಕಾಗಿ ತಾಲೂಕು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ತಾವು ಪೂರಕ ದಾಖಲೆಗಳನ್ನು ಒದಗಿಸಿದರೆ ಡ್ರೈವಿಂಗ್ ಲೈಸೆನ್ಸ್ ತ್ವರಿತವಾಗಿ ಲಭ್ಯವಾಗುತ್ತದೆ ಎಂದರು. ದಯವಿಟ್ಟು ಪ್ರತಿಯೊಬ್ಬರು ಇನ್ಸೂರೆನ್ಸ್ ವೆಹಿಕಲ್ ತೆಗಿಬಿಡಿ. ಎಷ್ಟು ಪವರ್ಫುಲ್ ಅಂದ್ರೆ ಇವತ್ತು ಮಿಡ್ ನೈಟ್ 12 ಗಂಟೆಗೆ ನಿಮ್ದು ಎಕ್ಸ್ಪೈರ್ ಆಗ್ತದೆ ಇನ್ಸೂರೆನ್ಸ್. 12 ಹತ್ತಕ್ಕೆ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿ ಅದು ಸಹ ನಿಮಗೆ ವಿನಾಯಿತಿ ಇರಲ್ಲ. ಅಷ್ಟು ಆಕ್ಯುರೇಟ್ ಆಗಿ ನೋಡ್ತಾರೆ. ನೀವು ಅದರಲ್ಲೂ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಕೇಳಿದ್ದೀನಿ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋ ವ್ಯಕ್ತಿಗಳು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರು ಡ್ರೈವರ್ಸ್ ಆಗಿರ್ಬೋದು, ರೈಡರ್ಸ್ ಆಗಿರ್ಬೋದು, ಅವ್ರನ್ನೆಲ್ಲ ಪಟ್ಟಿ ಮಾಡಿ ನಾವೇ RTO ಅಧಿಕಾರಿಗಳ ಜೊತೆ ಸಂಪರ್ಕ ನಡೆಸಿ ಬ್ರೋಕರೇಜ್ ಇಲ್ಲದಂಗೆ, ವಿಳಂಬ ಇಲ್ಲದಂಗೆ ಎಲ್ಲರಿಗೂ DL ಕೊಡಿಸಿ ಅಂತ ಹೇಳಿದ್ದೆ ನಾನು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಟೇಷನಲ್ಲಿ ಒಬ್ಬ ನೋಡಲ್ ಆಫೀಸರ್ ನೇಮಕ ಮಾಡಿದ್ದೀವಿ. ಈಗ ಡಾಕ್ಯುಮೆಂಟ್ಸ್ ತಂದು ಅವ್ರ ಹತ್ರ ಸಬ್ಮಿಟ್ ಮಾಡಿದಲ್ಲಿ ಹಂತ ಹಂತವಾಗಿ ನಾವು ಈ ಪ್ರೋಸೆಸ್ಸನ್ನು ಮಾಡೋಕ್ಕೆ ರೆಡಿ ಇದ್ದೀವಿ. ಈವನ್ ಇನ್ಸೂರೆನ್ಸು ಅಷ್ಟೇ, ಇಷ್ಟು ಇನ್ಸೂರೆನ್ಸ್ ಕಂಪನಿಗಳು ಏನಾದರೂ ನೀವು ಮಾಹಿತಿ ಕೊಟ್ಟಲ್ಲಿ ಅವರು ಇನ್ಸೂರೆನ್ಸ್ ಕಂಪನಿಗಳ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಇನ್ಸೂರೆನ್ಸ್ ಕಟ್ಟಿಸೋ ವ್ಯವಸ್ಥೆ ಸಹ ಮಾಡ್ತೀವಿ. ಇದರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಟ್ರಾಫಿಕ್ ರೂಲ್ಸ್ ಮೈಂಟೈನ್ ಮಾಡಬೇಕು ಅಂದರೆ ಆಗಲ್ಲ. ನಿಮಗೆ ಸೆಲ್ಫ್ ಅವೇರ್ನೆಸ್ ಬರಬೇಕು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮೊಬೈಲ್ ಇಲ್ಲ, ಕೈ ಎತ್ತಿ, ಮೊಬೈಲ್ ಇರೋರು ಕೈ ಎತ್ತರಿ. ಸಭೆಯಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಸತೀಶ್, ನಗರ ಪೊಲೀಸ್ ಠಾಣೆಯ PSI ವೇಣುಗೋಪಾಲ್, ವೆಂಕಟರಮಣಪ್ಪ ಮತ್ತು ವಾಹನ ಚಾಲಕರು ಮತ್ತು ಮಾಲೀಕರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದಂತಹ 40% ಆರೋಪದ ವಿಚಾರವಾಗಿ ನ್ಯಾಯಾಂಗ ವಿಚಾರಣೆಗಾಗಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣ ಮಾಡುವ ಮಾರ್ಗ ಮಧ್ಯೆ ಸಾದಹಳ್ಳಿ ಟೋಲ್ ಗೇಟ್ ಬಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳೆಡೆಗೆ ಕೈಬೀಸಿ ನಗೆ ಬೀರಿದರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಸಹ ಇದ್ದರು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ನೇತೃತ್ವದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಸೂಚಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ, ಖಾಸಗಿ ಯಾವ ರೀತಿ ಕಾರ್ಯಕರ್ತರನ್ನ ವಿಶ್ ಮಾಡ್ತಾರೆ? ಅಲ್ಲ, ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯಕ್ಕೆ ಅವರ ಖಾಸಗಿ ಇದೇ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಸಿ ಜಗನ್ನಾಥ್, KPCC ಸದಸ್ಯ ಚಿನ್ನಪ್ಪ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ KR ನಾಗೇಶ್, ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ SP ಮುನಿರಾಜು ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಇಂತಹ
ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಪರಿಸರವನ್ನ ನಾಶ ಮಾಡ್ತಾ ಇದ್ದಾನೆ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಸಂಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಪರಿಸರ ಜಾಗೃತಿ ಜಾಥಾಗೆ ಶಾಲಾ ಶಿಕ್ಷಕರು, ವಿವಿಧ ಗಣ್ಯರು ಚಾಲನೆ ನೀಡಿದರು. ಶಾಲಾ ಶಿಕ್ಷಕ ಲಕ್ಷ್ಮೀನಾರಾಯಣ್ ಮಾತನಾಡಿ, ಮನುಷ್ಯ ಉಸಿರಾಟಕ್ಕೆ ಅಗತ್ಯ ಶುದ್ಧ ಗಾಳಿಯನ್ನು, ಹೊರಹೊಮ್ಮುವ ಗಿಡಗಳನ್ನು ನಾಶ ಮಾಡದೆ ಸಂರಕ್ಷಿಸಬೇಕಾಗಿದೆ. ಹದಗೆಟ್ಟ ವಾಯುಮಾಲಿನ್ಯ ಹಾಗೂ ಕಲುಷಿತ ಗಾಳಿ ಸೇವನೆಯಿಂದ ಮನುಷ್ಯನ ಆರೋಗ್ಯದಲ್ಲಿ ಸಮತೋಲನ ಕಳೆದುಕೊಳ್ಳಲಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಪರಿಸರ ಎಂಬುದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ. ಸೊ ಪರಿಸರ ಎಂಬುದು ನಮ್ಮ ವಾತಾವರಣದ ಒಂದು ಸಮೃದ್ಧಿ ಮತ್ತು ಸಂರಕ್ಷಣೆ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಒಂದು ಪರಿಸರ ಎಂದರೆ ಒಂದು ಉಸಿರಿದ್ದಂಗೆ. ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಮತ್ತು ಒಂದು ಮೂಲಭೂತವಂತಹ ಒಂದು ಕರ್ತವ್ಯವಾಗಿದೆ. ಪರಿಸರ ಒಂದು ಕಾಡು, ಗಿಡ, ಬಳ್ಳಿ ಇವೆಲ್ಲನೂ ಕೂಡ ಸಮೃದ್ಧವಾಗಿ ಇದ್ದಾಗ ಮಾತ್ರ ನಾವು ಉತ್ತಮವಾದಂತಹ ಜೀವನವನ್ನು ನಡೆಸೋಕ್ಕೆ ಸಾಧ್ಯವಾಗ್ತದೆ. ಪರಿಸರ ಎಂಬುದು ಈ ಒಂದು ದಿನಗಳಲ್ಲಿ ನಶಿಸಿ ಹೋಗುವಂತಹ ಒಂದು ಇದಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದ್ದು ಈ ಕಾರ್ಯಕ್ರಮವನ್ನು ಉತ್ತಮವಾದ ರೀತಿಯಲ್ಲಿ ಪ್ರತಿದಿನ ನಿತ್ಯದಲ್ಲಿಯೂ ಕೂಡ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು. ಪ್ರತಿಯೊಬ್ಬರು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಪರಿಸರ ಅಂತ ಎಲ್ಲರೂ ನಾವೆಷ್ಟು ಸ್ವಚ್ಛವಾಗಿರಬೇಕು ಅಂತ ಆಶಿಸ್ತೀವೋ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಅಷ್ಟೇ ರೀತಿಯಾಗಿ ಸ್ವಚ್ಛವಾಗಿಡೋದಕ್ಕೆ ಆಶಿಸಬೇಕು. ಪರಿಸರ ಎಂದರೆ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛವಾಗಿಡೋದ್ರ ಜೊತೆಗೆ ಅದನ್ನು ನೀಟಾಗಿಡೋದು ಕೂಡ ನಮ್ಮ ಕರ್ತವ್ಯ. ಪ್ರತಿಯೊಂದು ಮಗುವನ್ನು ಪ್ರತಿ ವರ್ಷ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡ್ಕೊಳುತ್ತೆ. ಸೊ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾರಿಗೋ ಒಂದು ಚಾಕ್ಲೇಟ್ ಕೊಟ್ವಿ, ಒಂದು ಸ್ವೀಟ್ ಕೊಟ್ವಿ ಅಂದರೆ ಅದು ಮರ್ತೋಗ್ಬಿಡ್ತಾರೆ. ಪ್ರತಿ ಒಂದು ಮಗುನು ಅವ್ರ ಬರ್ತ್ಡೇ ದಿನ ಒಂದು ಗಿಡ ಅಂತ ನೆಟ್ಟಿದ್ರೆ ಆ ಮಗು ಹೆಂಗೆ ಗ್ರೋ ಆಗುತ್ತೆ, ಸೊ ಆ ಗಿಡನೂ ಹಂಗೆ ಗ್ರೋ ಆಗುತ್ತೆ. ಪ್ರತಿಯೊಂದು ಮನೆಯಲ್ಲೂ ಒಂದು ಗಿಡ ಈ ರೀತಿ ಬಂದರೆ ಎಷ್ಟು ಮರಗಳು ಹಾಕ್ಬೋದು. ಮತ್ತು ಅವ್ರ ಮನೆ ಮುಂದೆ ಜಾಗ ಇದ್ದಾಗ, ಹಿತ್ತಲಲ್ಲಿ ಜಾಗ ಇದ್ದಾಗ ಪ್ರತಿಯೊಂದು ಕಡೆಯೂ ಗಿಡನ ನೆಡೆಸಬೇಕು ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಸಂಯಮ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಬಿವಿ ಕಿಶೋರ್ ಕುಮಾರ್, ಶಾಲಾ ಮುಖ್ಯ ಶಿಕ್ಷಕಿ ಮಮತಾ ರಾಣಿ, ಶಿಕ್ಷಕರಾದ ಸೋಮಶೇಖರ್, ವಿದ್ಯಾಶ್ರೀ, ಅಮ್ರಿನ್, ಸರಳ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಮೃತ್ಯುವಾಗಿ ಬಂದ ನಿದ್ದೆ ಮಂಪರು, ರಸ್ತೆ ಬದಿ ಕಾರು ಉರುಳಿ ಭೀಕರ ಅಪಘಾತ, ಸ್ಥಳದಲ್ಲೇ ಮೂವರ ದುರ್ಮರಣ. ಅಜ್ಞಾತವಾಸಕ್ಕೆ ದೂಡಿದ್ದ ವಿಧಾನಸಭೆ ಚುನಾವಣೆ ಸೋಲು, ಎದುರಾಗಿದ್ದ ನಿಂದನೆ ಅಪಮಾನಗಳು, ಸಂಸತ್ ಮೆಟ್ಟಿಲೇರಿ ಕಹಿ ಮರೆತ ಡಾಕ್ಟರ್ ಕೆ ಸುಧಾಕರ್. ಅವ್ಯವಸ್ಥೆಗಳ ತಾಣವಾದ ಭಾವೈಕ್ಯ ಕೇಂದ್ರ, ಮುರಗಮಲ್ಲಾದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ವಕ್ಫ್ ಮಂಡಳಿ ವಿರುದ್ಧ ಆಕ್ರೋಶ. ಕುತೂಹಲ ಮೂಡಿಸಿದ್ದ ಲೋಕಸಮರ, ಡಾಕ್ಟರ್ ಕೆ ಸುಧಾಕರ್ ಗೆಲುವಿನ ಸೂಚನೆ ಕೊಟ್ಟಿದ್ದ ಶ್ರೀ ಕಾಳಿಕಾಂಬಾದೇವಿ, ಬಿಜೆಪಿ ಮುಖಂಡರಿಂದ ವಿಶೇಷ ಪೂಜೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.